ಏನೋ ಹಳೆದು, ಆದರೆ ಹೊಸ ಶಾಕ್. ಡಿ ಕೆಶಿಗೆ ಸಿಬಿಐ ಪವರ್ ಸ್ಟ್ರೋಕ್, ಕೆಪಿಸಿಸಿ ಸಾರಥಿಗೆ ಹಾಗಾದ್ರೆ ಟ್ರಬಲ್ ಫಿಕ್ಸಾ? ಈ ಹೊತ್ತಿನ ಸ್ಪೆಷಲ್, ಅರೆಸ್ಟ್ ಆಗ್ತಾರಾ ಡಿ ಕೆಶಿ? ಇದು ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್. ಟ್ರಬಲ್ ಶೂಟರ್ಗೆ ಶುರುವಾಗ್ತಾ ಇದೆ ಟೆನ್ಷನ್ ಮೇಲೆ ಟೆನ್ಷನ್. ಮೂರು ತನಿಖಾ ಸಂಸ್ಥೆಗಳ ಸುಳಿಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್. ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಕೆಪಿಸಿಸಿ ಅಧ್ಯಕ್ಷರು? ಬ್ರೇಕಿಂಗ್ ನ್ಯೂಸ್. ನಿನ್ನೆ ಸತತ ಬೆಳಗ್ಗೆ 6 ಗಂಟೆಯಿಂದ 12 ತಾಸುಗಳ ಕಾಲ ಸಿಬಿಐ ಅಧಿಕಾರಿಗಳು ವಿಚಾರಣೆ ಅಲ್ಲಿ ಹೋದ್ರು, ದಾಳಿ ಮಾಡಿದ್ರು, ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಇದೀಗ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ. ಸಿಬಿಐ ಕೊಟ್ಟಿದೆ ಸಮನ್ಸ್, ಇವತ್ತು ಅಥವಾ ನಾಳೆ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿಕೊಂಡಿದೆ ಸಿಬಿಐ ಟೀಮ್. ಸರಿಯಾದ ವಿವರಣೆ ಕೊಡದಿದ್ದರೆ ಡಿ ಕೆ ಶಿ ಲಾಕ್ ಆಗ್ತಾರ? ಹಾಗಿದ್ರೆ ಎಲ್ಲ ಗ್ರೌಂಡ್ ರಿಪೋರ್ಟನ್ನು ಮಾಡಿದೆ ಸಿಬಿಐ ಅನ್ನೋ ಮಾಹಿತಿ ಸಿಕ್ಕಿದೆ. ಇಡಿ ಮತ್ತು ಐಟಿಯಿಂದಲೂ ಕೂಡ ಎಲ್ಲ ಮಾಹಿತಿಯನ್ನು ಸಿಬಿಐನವರು ಸಂಗ್ರಹ ಮಾಡಿದ್ದಾರೆ. ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಇದರ ಮುಂದುವರಿದ ಭಾಗ. 2013 ಡಿ ಕೆ ಶಿವಕುಮಾರ್ ಅವರ ಆದಾಯ 33.93 ಕೋಟಿ. ಅದಾದಮೇಲೆ 5 ವರ್ಷ ಅಂದರೆ 2018 ಅವರ ಆದಾಯ 162 ಕೋಟಿಗೆ ಏರಿಕೆ ಆಗುತ್ತೆ. ಈ 162 ಕೋಟಿಯಲ್ಲಿ ಅಕ್ರಮವಾಗಿ ವಾಸನೆ ಬರ್ತಿರೋದು 74 ಕೋಟಿ ಅಂತೆ. ಈ 74 ಕೋಟಿ ಆಸ್ತಿ ಬಗ್ಗೆ ಡಿ ಕೆ ಶಿವಕುಮಾರ್ ವಿವರಣೆ, ಸ್ಪಷ್ಟನೆ, ದಾಖಲೆಗಳ ಸಮೇತ ಉತ್ತರ ಕೊಡಬೇಕು. ಇದೇ ಕೇಸಲ್ಲಿ ಈ ಹಿಂದೆ ಅರೆಸ್ಟನ್ನು ಮಾಡಿದ್ರು ಇಡಿ, ಜಾರಿ ನಿರ್ದೇಶನಾಲಯ. ಈಗ ಸಿಬಿಐನಿಂದಲೂ ಕೂಡ ಡಿ ಕೆ ಶಿ ಆಸ್ತಿ ಪಾಸ್ತಿ ಮೇಲೆ ಕಣ್ಣು. 74 ಕೋಟಿ ಅಕ್ರಮ ಸಂಪಾದನೆ ಅಂತ ಸಿಬಿಐ ಉಲ್ಲೇಖ ಮಾಡಿದೆ. ಇದು ಸಕ್ರಮ ಅಂತ ದಾಖಲೆ ಕೊಡಬೇಕು ಅಷ್ಟೇ ಡಿ ಕೆ ಶಿವಕುಮಾರ್. ನಿನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಮಾತಾಡ್ತಿರ್ಬೇಕಾದ್ರೆ, ನಾನು ಕಾನೂನು ಚೌಕಟ್ಟಲ್ಲಿ ಬದುಕ್ತಿದ್ದೀನಿ, ಎಲ್ಲ ದಾಖಲೆ ನನ್ನ ಹತ್ರ ಇದೆ, ಯಾವಾಗ ಕರೆದ್ರೂ ಹೋಗಿ ಕೊಡ್ತೀನಿ ಅಂದರು. ಇದೀಗ ಡಿ ಕೆ ಶಿವಕುಮಾರ್ ಇವತ್ತು ಅಥವಾ ನಾಳೆ ಅವ್ರಿಗೆ ಬಿಟ್ಟಿದ್ದಾರೆ, ಎರಡರಿಂದಲೇ ಯಾವತ್ತು ಬರ್ತೀರಾ ಅಂತ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಆದಾಯದಲ್ಲಿ ಈ ಮಟ್ಟದ ವ್ಯತ್ಯಾಸ, ಜೊತೆಗೆ 74 ಕೋಟಿಯ ದುಡ್ಡು ಒಂದು ರೀತಿ ಏರಿಕೆ ಆಗಿರೋದು, ಎಲ್ಲೋ ಒಂದು ಕಡೆ ಅಕ್ರಮದ ವಾಸನೆ ಸಿಕ್ಕಿರೋದ್ರಿಂದ ಅದು ಸಕ್ರಮ ಅಂತ ದಾಖಲೆ ಕೊಡಬೇಕು ಡಿ ಕೆ ಶಿವಕುಮಾರ್. ಇಲ್ಲವಾದಲ್ಲಿ ಡಿ ಕೆ ಶಿವಕುಮಾರ್ ಬಂಧನ ಖಚಿತವಾಗುವ ಸಾಧ್ಯತೆ ಇದೆ ಅನ್ನೋದು ಈ ಕ್ಷಣ ಸಿಕ್ತಿರುವಂಥ ಮಾಹಿತಿ. ಹಾಗಾಗಿ ಟ್ರಬಲ್ ಶೂಟರ್ಗೆ ಟ್ರಬಲ್, ಟೆನ್ಷನ್ ಮೇಲೆ ಟೆನ್ಷನ್. ಸಿಬಿಐ ಸಮನ್ಸ್ ಕೊಟ್ಟ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರಿಗೆ ಟೆನ್ಷನ್ ಅಂತೂ ಶುರುವಾಗಿದ್ದೇ ಆಗಿರುತ್ತೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ತಯಾರಿ ಮಾಡ್ಕೋತಿದ್ದಾರೆ, ವಕೀಲರ ಜೊತೆ ಚರ್ಚೆ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಬ್ರೇಕಿಂಗ್ ನ್ಯೂಸ್. ಅಫ್ಕೋರ್ಸ್ ಡೆಫಿನೆಟ್ಲಿ ಎಸ್, ಅವರ ಲೀಗಲ್ ಅಡ್ವೈಸರ್ ಹತ್ರ ಅವ್ರ ಸಜೆಷನ್ ಕೇಳ್ತಾರೆ, ಅವ್ರ ಜೊತೆ ಮಾತಾಡೋದು. ಸೊ ಹಾಗಾಗಿ ವಕೀಲರ ಜೊತೆ ಚರ್ಚೆ ಮಾಡ್ತಾರೆ. ಸಿಬಿಐ ತನಿಖೆಯಿಂದ ಹೊರಗೆ ಬರೋದು ಹೇಗೆ, ಸಿಬಿಐ ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು, ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ತದನಂತರ ಸಿಬಿಐಗೆ ಹಾಜರಾಗ್ತಾರೆ, ಸಮನ್ಸನ್ನು ಕೊಟ್ಟಿರೋದ್ರಿಂದ ಖುದ್ದು ಹಾಜರಾಗಬೇಕು, ದಾಖಲೆಗಳನ್ನು ಸಲ್ಲಿಸಲೇಬೇಕು. ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತೂ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಈ ಕ್ಷಣ ಕ್ಷಣದ ಮಾಹಿತಿಗೆ ನೀವಂತೂ ಕ್ಲಿಕ್ ಮಾಡಿ kannada.news18.com. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಎಲ್ಲ ಸುದ್ದಿಗಳನ್ನ, ಪ್ರತಿ ಕ್ಷಣದ ಸುದ್ದಿಗಳನ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನ್ಯೂಸ್ ಮುಂದುವರಿಯುತ್ತೆ, ಮಗದೊಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇದೆ.